ಇದು ಬಿಟ್ಟರೆ ಇನ್ನು ಏನೇನು ಮಾಡ್ಬೋದು ನೀವು ಲೈಫನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಅಂದರೆ ನಮ್ಮ ಒಂದು ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಪ್ರೋಗ್ರಾಮ್ ಅಂದರೆ ಹೀಲ್ ಯುವರ್ ಲೈಫ್ ಆ ಹೀಲ್ ಯುವರ್ ಲೈಫ್ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ನೀವು ಚಿಕ್ಕವರಿದ್ದಾಗ ಏನು ಪ್ರೋಗ್ರಾಮ್ ಆಗಿತ್ತು ಎಲ್ಲ ಬಿಲೀಫ್ ಸಿಸ್ಟಮಲ್ಲಿ ಪ್ರೋಗ್ರಾಮಿಂಗ್ ಚಿಕ್ಕವರಿದ್ದಾಗ ಆಗಲ್ಲ ಅಂತ ಹೇಳಿರ್ತಾರೆ ಆ ಭಯ ಕೂತಿರುತ್ತೆ ಅಥವಾ ಇದು ತುಂಬ ಕಷ್ಟ ಅಂತ ಹೇಳಿರ್ತಾರೆ ಅದು ನಮ್ಮ ಸಬ್ಕಾನ್ಷಿಯಸಲ್ಲಿ ಕೂತಿರುತ್ತೆ ಅದನ್ನೆಲ್ಲ ಆ ಪ್ರೋಗ್ರಾಮ್ನ ಚೇಂಜ್ ಮಾಡಿ ಹೊಸ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿ ನಿಮಗೆ ಒಂದು ಹೊಸ ಜೀವನವನ್ನು ನನ್ನ ಜೀವನದಲ್ಲಿ ಮೇಜರ್ ಚೇಂಜಸ್ ಆಗಿದ್ದು ಈ ಹೀಲಿಯೋ ಲೈಫ್ ಪ್ರೋಗ್ರಾಮ್ ಮಾಡಿದ ಮೇಲೆ ಸೊ ಆ ಪ್ರೋಗ್ರಾಮನ್ನು ನಾವು ಸಾಧಾರಣವಾಗಿ ವೀಕೆಂಡ್ಸಲ್ಲಿ ಕೊಡ್ತೀವಿ ಇಟ್ಸ್ ಎ ಟೂ ಡೇ ಪ್ರೋಗ್ರಾಮ್ ಎಷ್ಟು ಪ್ರಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂದರೆ ಕೋರ್ಟ್ ಕೇಸ್ಗಳು ಸಾಲ್ವ್ ಆಗುತ್ತೆ ರಿಲೇಷನ್ಶಿಪ್ ಇಶ್ಯೂಸ್ ಸಾಲ್ವ್ ಆಗುತ್ತೆ ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗುತ್ತೆ ಮತ್ತು ತುಂಬ ಪಾಸಿಟಿವ್ ಔಟ್ಲುಕ್ ಬರುತ್ತೆ ಲೈಫ್ ಬಗ್ಗೆ ಸೊ ತುಂಬ ಸುಲಭವಾಗಿ ನಮ್ಮ ಜೀವನನ ಚೇಂಜ್ ಮಾಡ್ಕೋಬೋದು ಅದು ಬಿಟ್ಟು ನಾವು ಕೊರಗ್ತಾನೆ ಕೂತ್ಕೊಂಡ್ರೆ ಅರ್ಥನೇ ಇಲ್ಲ ಹೇಗೆ ಕೆಲಸ ಮಾಡುತ್ತೆ ಈ ಹೀಲಿಂಗ್ ಟೆಕ್ನಿಕ್ಸ್ ಅಂತಂದಾಗ ಮಾಲಿಕ್ಯುಲರ್ ಲೆವೆಲಲ್ಲಿ ಚೇಂಜ್ ಆಗುತ್ತೆ ಮಾಲಿಕ್ಯುಲರ್ ಲೆವೆಲ್ ಅಂತಂದಾಗ ಯಾವುದೇ ಕಾಯಿಲೆನ ಗುಣ ಮಾಡ್ಬೋದು ಅದು ಬೋನ್ ಇರ್ಬೋದು ಅಥವಾ ಬ್ಲಡ್ ಸಂಬಂಧಪಟ್ಟಿದ್ದಿರ್ಬೋದು ಆರ್ಗನ್ ಸಂಬಂಧಪಟ್ಟಿದ್ದಿರ್ಬೋದು ವಿತ್ ಮೆಡಿಸಿನ್ ಮಾಡ್ಬೋದು ನಾವು ಹೇಳೋದು ಮೆಡಿಸಿನ್ ಬಿಟ್ಬಿಡಿ ಅಂತಲ್ಲ ಅದರ ಜೊತೆ ಇದನ್ನು ಮಾಡಿದಾಗ ಅದು ತುಂಬ ಬೇಗ ಕೆಲಸ ಮಾಡುತ್ತೆ ಇಟ್ ಎನ್ಹ್ಯಾನ್ಸಸ್ ದ ವ್ಯಾಲ್ಯೂ ಅಂತ ಹೇಳ್ಬೋದು ಮತ್ತು ಕೆಲವು ಸತಿ ಆ ಮೆಡಿಸಿನ್ ಎಫೆಕ್ಟ್ಸು ಸ್ವಲ್ಪ ತೊಂದರೆ ಕೊಡ್ತಾ ಇರುತ್ತೆ ಸೈಡ್ ಇಫೆಕ್ಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನ್ಯೂಟ್ರಲೈಸ್ ಮಾಡ್ಬೋದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಪೇಷಂಟ್ಸ್ ಕೀಮೋಥೆರಪಿ ತಗೋತಾರೆ ಅವರಿಗೆ ಅದರಿಂದ ಎಷ್ಟು ಸಮಸ್ಯೆ ಇರುತ್ತೆ ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ಅದು ಅನುಭವಿಸೋರಿಗೆ ಗೊತ್ತು ನಮ್ಮ ಸಾರಿ ಅನ್ಭವಿಸ್ದವ್ರಿಗೆ ಮತ್ತು ಮನೆಯಲ್ಲಿ ಅವರು ನೋಡ್ಕೋತಾರಲ್ಲ ಅವ್ರ ಕಷ್ಟ ನೋಡೋಕ್ಕಾಗಲ್ಲ ತುಂಬ ನರಳುತ್ತಾ ಇರ್ತಾರೆ ಸೊ ಆ ಕ್ಯಾನ್ಸರ್ ಗುಣ ಆಗೋದು ಒಂದು ಹಂತ ಅಂತಂದರೆ ಆ ಕೀಮೋಥೆರಪಿ ಇಫೆಕ್ಟ್ಸ್ನ ನ್ಯೂಟ್ರಲೈಸ್ ಮಾಡೋದು ಇನ್ನೊಂದು ಹಂತ ಮತ್ತು ಇವಾಗ ಆರು ತಿಂಗಳು ಟ್ರೀಟ್ಮೆಂಟ್ ಬೇಕು ಅಂದವರು ನಾಲ್ಕು ತಿಂಗಳಿಗೆ ಚೆನ್ನಾಗಾಕ್ತಾರೆ ಮತ್ತು ಇವಾಗ ಕ್ಯಾನ್ಸರ್ ಅಂತ ಅಂದಾಗ ಉದಾಹರಣೆ ತೊಗೊಂಡಿದ್ದೀನಿ ಅಷ್ಟೇ ಎಲ್ಲದಕ್ಕೂ ಈ ಥರ ಒಂದು ರೀಸನ್ ಇರುತ್ತೆ ಬ್ಯಾಕ್ಗ್ರೌಂಡ್ ಇರುತ್ತೆ ಕ್ಯಾನ್ಸರ್ ಅಂದಾಗ ಕ್ಯಾನ್ಸರ್ಗೆ ಮೂಲ ಕಾರಣ ಕೋಪ ಆ ಕೋಪ ನಾವು ಹ್ಯಾಂಡಲ್ ಮಾಡದೇ ಇದ್ದಾಗ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ ನೀವು ಏನೇ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ರು ಯಾಕೆ ಆ ಕೋಪ ಇದೆ ಅಂತ ಅದನ್ನು ಸರಿ ಮಾಡದೇ ಇದ್ದರೆ ಕ್ಯಾನ್ಸರ್ ಮತ್ತೆ ಕೆಲವು ವರ್ಷಗಳಲ್ಲಿ ಮತ್ತೊಂದು ಅಂಗಾಂಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಅದಕ್ಕೆ ವಿತ್ ಮೆಡಿಸಿನ್ ಯು ನೀಡ್ ಹೀಲಿಂಗ್ ಹೀಲಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತಂದಾಗ ಈಗ ನೀವು ಮೆಡಿಸಿನ್ ಅಂತಂದಾಗ ಅದು ಬರೀ ಬಾಡಿಗೆ ಮಾತ್ರ ಸೀಮಿತ ಸೈಕ್ಯಾಟ್ರಿಸ್ಟ್ ಹೋದಾಗ ಟು ಸಮ್ ಎಕ್ಸ್ಟೆಂಟ್ ಮೈಂಡ್ ಅಂದಾಗ ಅದು ಮೈಂಡಲ್ಲ ಬ್ರೈನ್ಗೆ ಸೀಮಿತ ಆಗುತ್ತೆ ಆದರೆ ಒಂದು ವ್ಯಕ್ತಿ ಇವಾಗ ನಾನು ನನ್ನನ್ನು ನಾನು ದೀಪಾರಾಣಿ ಶೇಖರ್ ಅಂತ ಗುರುತಿಸ್ಕೊಂಡೆ ನಿಮಗೆ ಮೊದಲು ನಾನು ಮಾತಾಡಿದಾಗ ಈಗ ಬರೀ ದೇಹ ಮಾತ್ರ ದೀಪಾರಾಣಿ ಶೇಖರ್ ಆಗತ್ತ ಖಂಡಿತ ಇಲ್ಲ ದೇಹ ಮನಸ್ಸು ಭಾವನೆಗಳು ಜೊತೆಯಲ್ಲಿ ಆತ್ಮ ಸೇರಿದಾಗ ಒಂದು ಪರಿಪೂರ್ಣ ವ್ಯಕ್ತಿ ಸಾಧ್ಯ ಆಗತ್ತೆ ಹೀಲಿಂಗ್ ಅಂದಾಗ ಮನಸ್ಸನ್ನು ಯಾವುದಾದ್ರೂ ತೊಂದರೆ ತೊಡಕುಗಳಿದರೆ ಭಯ ಇದ್ದರೆ ಅದನ್ನು ನಿವಾರಣೆ ಮಾಡಬೇಕು ಭಾವನೆಗಳಲ್ಲಿ ನೋವು ಕೂತಿದರೆ ಅದನ್ನು ನಿವಾರಣೆ ಮಾಡಬೇಕು ಆತ್ಮದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡಬೇಕು ಇಷ್ಟೆಲ್ಲ ಮಾಡಿದಾಗ ಒಂದು ಪರಿಪೂರ್ಣ ಹೀಲಿಂಗ್ ಅದಕ್ಕೆ ನಾವು ಕ್ಯೂರ್ ಅನ್ನೋ ಪದಾನ ಯೂಸ್ ಮಾಡಲ್ಲ ಕ್ಯೂರ್ ಹೆಚ್ಚು ಕಮ್ಮಿ ದೇಹಕ್ಕೆ ಸೀಮಿತ ಹೀಲ್ ಅಂದಾಗ ನಾಲ್ಕು ಲೆವೆಲಲ್ಲಿ ಲೇಯರ್ಸಲ್ಲಿ ಕೆಲಸ ಮಾಡುತ್ತೆ ಸೊ ಈ ಲೇಯರ್ಸಲ್ಲಿ ಕೆಲಸ ಮಾಡಿದಾಗ ಡಿ ಎನ್ ಎವರೆಗೂ ಹೋಗಿ ನಾವು ಚೇಂಜ್ ಮಾಡೋಕ್ಕೆ ಅವಕಾಶ ಇರುತ್ತೆ ಈಗ ತೀಟಾ ಹೀಲಿಂಗ್ ಅಂತ ಮಾಡಿದಾಗ ಕೆಲವೊಂದು ಸರ್ತಿ ಜೆನೆಟಿಕ್ಕಾಗಿ ಬರ್ತಾ ಇರುತ್ತೆ ಹೆರಿಡಿಟ್ರಿಲಿ ಕೆಲವೊಂದು ಕಾಯಿಲೆಗಳು ಅದನ್ನು ನಾವು ರಿವರ್ಸ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ತೀಟಾ ಲೆವೆಲ್ ಅಂದಾಗ ಅದೊಂದು ಬ್ರೈನ್ ವೇವ್ ಲೆವೆಲ್ ಆ ಲೆವೆಲಲ್ಲಿ ಮಾಡ್ಬೋದು ಮಾಲಿಕ್ಯುಲರ್ ಲೆವೆಲಲ್ಲಿ ಚೇಂಜಸ್ ಮಾಡ್ಬೋದು ಮನಸ್ಸಿದ್ದಾಗ ಮಾರ್ಗ ಖಂಡಿತ ಇದ್ದೇ ಇರುತ್ತೆ ಸೊ ಇದೆಲ್ಲ ನೀವೊಂದು ಟೂಲ್ಸ್ ಆಗಿ ಯೂಸ್ ಮಾಡ್ಕೋಬೋದು ಅದರಲ್ಲಿ ತುಂಬ ಸಿಂಪಲ್ ತುಂಬ ಈಸಿ ಅಂತಂದರೆ ಸ್ವಿಚ್ ವರ್ಡ್ಸ್ ಮೊದಲು ನಾನು ಶುರು ಮಾಡಿದ ಸ್ವಿಚ್ ಅಲ್ಲ ಅದು ತುಂಬ ಸುಲಭ ಮತ್ತು ತುಂಬ ಈಸಿಯಾಗಿ ಆಗೋವಂಥ ಒಂದು ಹೀಲಿಂಗ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಬೇರೆ ಬೇರೆ ನಾನಾ ಥರದ ಹೀಲಿಂಗ್ ಟೆಕ್ನಿಕ್ಸ್ ಇದೆ ಅಂದರೆ ನಾವು ಹೆಚ್ಚು ಕಮ್ಮಿ ಒಂದು ಐವತ್ತರವತ್ತು ಡಿಫ್ರೆಂಟ್ ಹೀಲಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ ಬಟ್ ಅದೆಲ್ಲನೂ ಹೇಳೋ ಅವಶ್ಯಕತೆ ಇಲ್ಲ ಬೇಸಿಕ್ ನೀವು ಹೀಲ್ ಹೀಲಿಂಗ್ ಅಂದಾಗ ಸ್ವಿಚ್ ವರ್ಡ್ಸಲ್ಲಿ ಶುರು ಮಾಡಿದ್ರು ನಿಮಗೆ ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಡುತ್ತೆ